ಹಗರಣ ಯಾವುದು ಇಲ್ಲ ಇವ್ರಿ, ಸುಮ್ಮನೆ ಇವ್ರು. ಈಗ ಚುನಾವಣೆ ನೋಡ್ರಿ, ಒಂದ್ ನಿಮಿಷ ಇವ್ರೆ, ನಾಲ್ಕು ವರ್ಷ ಎಲ್ಲ ಮಲಗಿದ್ರು, ನಾಲ್ಕು ವರ್ಷ ಮಲಗಿದ್ರು. ಈಗ ಇನ್ನೇನು ಚುನಾವಣೆ ಬರ್ತದೆ? ಯಾವ ನಾವು ಜೀವಂತ ಇರಬೇಕು ಅಂತ ತೋರಿಸ್ಕೋಬೇಕಲ್ಲ, ಅದಕ್ಕೆ ಯಾವ್ದಾರ ಹೊರಟಿದ್ದಾರೆ. ತನಿಖೆ ತನಿಖೆ ಅಲ್ಲಪ್ಪ, ನಿಮಿಷ ತನಿಖೆ ಆದ್ಮೇಲೆ ನಾವು ನೀವ್ ಹೇಳಕ್ ಆಯ್ತದ ಇದು ಸುಳ್ಳ ಇದೆಲ್ಲ ಅಂತ? ಅದು ತನಿಖೆ ಆಗ್ಲಿ ಬಿಡಿ, ತನಿಖೆ ನಿಲ್ಲಿಸ್ತಾ ಇದೀವಿ ನೋಡಿ. ಒಂದ್ ನಿಮಿಷ ತನಿಖೆ ಆಗಂಟೆ ಹಾಕಿವ್ರ ಮತ್ತೆ ಬೆಳಗ್ಗೆ ಎದ್ರೆ ಅಶ್ವತ್ಥನಾರಾಯಣ ಅಶ್ವತ್ಥನಾರಾಯಣ ಅಂತ ಕನಸು ಕಾಣ್ತಿದ್ದಾರೆ. ಅಲ್ಲಲ್ಲ ರಾಜ್, ಅದನ್ನ ನಾವು ಹೇಳ್ತಾ ಇರೋದು ಈಗ ನೋಡಿ. ನಾನು ಅದ್ ಯಾವ್ದಕ್ಕೂ ನಾನೇ ಅದಕ್ಕೂ ಹೋಗ್ತಾ ಇಲ್ಲ. ನಾವೇ ನಮ್ದೇನಂದ್ರೆ ಅವನ್ ಯಾಕೆ ಬೆಳಗ್ಗೆ ಎದ್ರೆ ಅದನ್ನ ಯಾಕೆ ಡಿ ಕೆ ಶಿವಕುಮಾರ್ ಅದೇ ಮಾತಾಡ್ತಾರೆ, ಸಿದ್ದರಾಮಯ್ಯ ಅದೇ ಮಾತಾಡ್ತಾರೆ, ಇನ್ನೇನು ಇಬ್ಬರಿಗೂ ಕೆಲಸ ಇಲ್ವಾ ಅಂತ? ಆಯ್ತಪ್ಪ, ಯಾರು ಉಪ್ಪು ತಿಂತಾರೆ, ಯಾರು ಉಪ್ಪು ತಿಂತಾರೆ ಅವ್ರು ನೀರು ಕುಡಿತಾರೆ ಇವ್ರೆ, ಯಾರು ತಪ್ಸ್ಕೊಳಕ್ ಆಗಲ್ಲ ಇದು ಕೇಳಿ. ಯಾರಾದ್ರೂ ಒಬ್ಬ ತಪ್ಸ್ಕೋಬೋದು ಇಲ್ಲಿ ಇವ್ರೆ ನೋಡ್ರಿ, ಯಾರಾದ್ರೂ ಇಲ್ಲಿ ತಪ್ಸ್ಕೋಬೋದು. ನೇಚರ್ ಇಂದ ತಪ್ಸ್ಕೊಳಕ್ ಯಾರ ಕೈಲೂ ಸಾಧ್ಯ ಇಲ್ಲ. ಯಾವ್ದಕ್ಕೆ ಯಾವ್ದಕ್ಕ ಏನಾಗೋದಿಲ್ಲ, ಏನಾಗೋದಿಲ್ಲ ರೀ? ಸರ್ಕಾರ ಸರ್ಕಾರ ಸಮರ್ಥರಿದ್ದಾರೆ, ಮುಖ್ಯಮಂತ್ರಿ ಸಮರ್ಥರಿದ್ದಾರೆ, ಏನ್ ಪನಿಷ್ಮೆಂಟ್ ಮಾಡಕ್ ಸಿದ್ಧರಿದ್ದಾರೆ. ಯಾವನೇ ಕಲ್ಪ್ರಿಟ್ ಆಗ್ಲಿ ಅದಕ್ಕೆ ಪನಿಷ್ಮೆಂಟ್ ಮಾಡಕ್ ರೆಡಿ ಇದ್ದಾರೆ. ಯಾವನಲ್ಲಿ ಅಶ್ವತ್ಥನಾರಾಯಣ ಸಹೋದರ ಆಗ್ಲಿ ತಮ್ಮ ಆಗ್ಲಿ ಕೇಳಪ್ಪ, ಇಲ್ಲಿ ಅಶ್ವತ್ಥನಾರಾಯಣ ತಮ್ಮ ಆಗ್ಲಿ ಇನ್ನೊಬ್ಬರಾಗ್ಲಿ ಯಾರಾದ್ರೂ ಆಗ್ಲಿ ಪೊಲೀಸ್ಗೂ ಕೊಟ್ಟಿದ್ದಾರೆ, ಎನ್ಕ್ವೈರಿ ಮಾಡ್ತಾರೆ. ಅಶ್ವತ್ಥನಾರಾಯಣ ತಮ್ಮ ಅದನ್ನ ಅರೆಸ್ಟ್ ಮಾಡಬಾರ್ದು ಅಂತಿದ್ಯಾ? ಅಲ್ಲ, ಏನ್ ಎನ್ಕ್ವೈರಿ ಮಾಡಬಾರ್ದು ಅಂತ ನಿಮ್ಮೊಂದಿಗೆ ನಿಮ್ಮ ದಿ ಕೋಲಾರ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.